ಹೊತ್ತಲ್ಲಿರ್ತಕ್ಕಂಥ ಈ ಒಂದು ವಿಶಾಲವಾಗಿರ್ತಕ್ಕಂಥ ಆವರಣದಲ್ಲಿ ಹಿಂದೆ ದೇವಸ್ಥಾನ ಬಹಳ ವರ್ಷದಿಂದ ಕೂಡ ಇದ್ದು ಪ್ರತಿ ದಿನ ಮತ್ತೆ ಹಬ್ಬ ಬೇರೆ ದಿನಗಳಲ್ಲಿ ರಾಮನ ಮೂರ್ತಿ ಇವತ್ತು 63 ಅಡಿ ಏನು ಬೆಂಗಳೂರಲ್ಲಿ ರಾಜಾಜಿನಗರಲ್ಲಿ ನಿರ್ಮಾಣಗೊಂಡಿದೆ. ಬಹಳನೇ ಕನ್ನಡಿಗರಿಗೆ ಹೆಮ್ಮೆ ತರುವಂತ ವಿಷಯ. ಮುಖ್ಯವಾಗಿ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿರುವುದು ಬಹಳ ಸಂತೋಷ ಆಗುತ್ತೆ. ಈ ಆಡಳಿತ ಮಂಡಳಿ ಆಗಿರ್ಬೋದು, ಇದನ್ನ ಸಂಸ್ಥೆ ಅಂದ್ರೆ ಇದನ್ನ ನಿರ್ಮಾಣ ಮಾಡಿದಂತ ಪ್ರತಿಯೊಬ್ಬರು ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದು ಕನ್ನಡಿಗರ ಉಸಿರು ಅಂತಾನೆ ಹೇಳ್ಬೋದು. ಜೊತೆಗೆ ಮುಖ್ಯವಾಗಿ ನನ್ನ ಆತ್ಮೀಯ ಸ್ನೇಹಿತರಾದಂತ ಜೀವನ್ ಅವರು, ಅವರ ತಾಯಿಯವರು ಕೂಡ ಇಲ್ಲೇ ಇದ್ದಾರೆ. ಇವತ್ತು ನಿಜವಾಗ್ಲೂ ಇಂಥ ಮಗನನ್ನ ಎತ್ತಿದ್ದಕ್ಕೆ ಈ ತಾಯಿಯ ಜೀವನ ಪಾವನ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಡೀ ಕರ್ನಾಟಕ ಹೆಮ್ಮೆ ಪಡುವಂತ ಕೆಲಸ ಇವತ್ತಾಗಿದೆ.
ರಾಮನ ಆಂಜನೇಯನ ಬಾಡಿನೇ ನೋಡಿಕೊಂಡು ಬಹಳ ಖುಷಿ ಪಡ್ತಾ ಇದ್ದಾರೆ ಇದು ಬೇಕು ಅಂತ ಮಾಡಿರೋದೆ ಯಾಕಂದ್ರೆ ನಾವು ಒತ್ತಡ ತಡಿ ನಮ್ಮ ಧರ್ಮದ ಮೇಲೆ ಆಗ್ತಾ ಇರೋ ಒತ್ತಡ ತಡಿಬೇಕು ಅಂದ್ರೆ ನಮ್ಮಲ್ಲಿರುವ ಸಿಂಹವನ್ನು ಕ್ಷೇತ್ರವನ್ನು ತೋರಿಸಲೇಬೇಕು ಅದನ್ನು ಪ್ರತಿಬಿಂಬಿಸುತ್ತೆ ಅದು ಹೀಗಾಗಿ ಮುಂದಿನ ಪೀಳಿಗೆಯವರು ಎದ್ದು ಇನ್ನ ಬರೋ ಪೀಳಿಗೆಯವರಿಗೆಲ್ಲ ಈ ತರ ಒಂದು ಧರ್ಮವನ್ನು ಮತ್ತು ಆಚಾರ ವಿಚಾರವನ್ನು ಬಳವಳಿಯಾಗಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದು ಕರ್ನಾಟಕದಲ್ಲಿ 101 ಅಡಿ ಕಂಚಿನ ರಾಮನನ್ನು ನಿರ್ಮಿಸಿದ್ದಾರೆ ರಾಮಾಂಜನೇಯ ಇಷ್ಟು ಅದ್ಭುತವಾದ ಮೂರ್ತಿಗಳಲ್ಲಿ ನಮ್ಮದೇ ಹೆಚ್ಚು ಇಡೀ ದೇಶದಲ್ಲೇ ಗೂಗಲ್ ಸರ್ಚ್ ಮಾಡಿದ್ರೆ ನಮ್ಮದೇ ಫಸ್ಟ್ ಬರೋದು ಅದರಲ್ಲಿ ರಾಮಾಂಜನೇಯ 63 ಫೀಟ್ ಅಂತ ಹಾಗಾಗಿ ಇದು ಇಡೀ ವಿಶ್ವದಲ್ಲೇ ಪ್ರಖ್ಯಾತಿ ಹೊಂದಿದೆ ಸಾಕಷ್ಟು ಜನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿನಿತ್ಯ ಒಂದು 40-50 ಸಾವಿರ ಜನ ಸೇರಿಸಿಕೊಂಡು ಬರ್ತಾ ಇದ್ದಾರೆ ಇದು ಒಂದು ಸಾಹಸನೇ ಸರಿ ಎಲ್ಲ ಭಕ್ತಾದಿಗಳಿಗೂ ಮತ್ತೆ ಹೇಳಕ್ಕೆ ಬಯಸ್ತಾರೆ ಎಲ್ಲರೂ ಆ ಹಿಂದೂ ಧರ್ಮ ಬಹಳ ಪುರಾತನವಾದ ಧರ್ಮ ಅದಕ್ಕೆ ಅದು ಸನಾತನ ಅಂತ ಹೇಳ್ತಾರೆ ಅದಕ್ಕೆ ಆದಿ ಇಲ್ಲ ಅಂತ್ಯನೂ ಇಲ್ಲ ನಮ್ಮ ಧರ್ಮವನ್ನು ಫಸ್ಟ್ ಸಂರಕ್ಷಣೆ ಮಾಡಿದ್ರೆ ಧರ್ಮ ರಕ್ಷ ಹಾಗಾಗಿ ರಾಮ ಮಂದಿರ ಅಲ್ಲಿ ಅನೇಕ ವರ್ಷಗಳ ಹಳೆ ದೇವಸ್ಥಾನ ಶ್ರೀರಾಮದು 63 ಅಡಿ ಮತ್ತು ಆಂಜನೇಯ ಮತ್ತೊಂದು ಐತಿಹಾಸಿಕವಾದಂಥ ಒಂದು ಸ್ಥಳವಾಗಿ ಹೊರಹೋಗ್ತಾ ಇದೆ ನಿಜವಾಗಿ ಹೆಮ್ಮೆ ಆಗುತ್ತೆ ಬೇಕಾಗಿತ್ತು ಈ ಜನಕ್ಕೆ ಈ ಸಂದರ್ಭದಲ್ಲಿ ಬೇಕಾಗಿತ್ತು ಮತ್ತು ಜನ ಲಕ್ಷೋಪ ಲಕ್ಷ ಜನರ ಭಾರಿಯಾಗಿ ಬಂದು ವೀಕ್ಷಣೆಯನ್ನು ಮಾಡಿ ಭಗವಂತನ ದರ್ಶನ ಪಡೆದು ಹೋಗ್ತಾರೆ ನಿಜವಾಗ ಸಂತೋಷ ಕೊಟ್ಟಿದೆ ರಾಮನು ನೇರವಾಗಿ ನೋಡಿ ಎಲ್ಲ ದೇವರು ನಾವು ಸ್ಮರಣೆ ಮಾಡಲೇಬೇಕು ಇವಾಗ ಅಪ್ಪನ ಮಾಡ್ತೀವಿ ಅಮ್ಮನ ಮಾಡ್ತೀವಿ ತಮ್ಮನ ಮಾಡ್ತೀವಿ ಅಕ್ಕ ತಂಗಿದ್ರು ಮಾಡ್ತೀವಿ ಪ್ರಪಂಚರು ಮಾಡ್ತೀವಿ ಹಾಗಂದ್ರೆ ಎಲ್ಲರೂ ಪ್ರಪಂಚ ಮಾಡಬೇಕು ಒಬ್ಬನ್ನೇ ಮಾಡಬೇಕು ಅಂತಾರೆ ಎಲ್ಲರೂ ಅದಕ್ಕೆ ಸಂಬಂಧಪಟ್ಟವರು ನಾವೆಲ್ಲರೂ ಗೌರವ ಹಾಗಾಗಿ ನಾವು ಪೂಜೆ ಮಾಡೋ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ ಏಕಕಾಲದಲ್ಲಿ ಪೂಜೆ ಮಾಡುವಂಥ ದೇವರು ಅದರಲ್ಲಿ ವಿಭಿನ್ನವಾದ ರೀತಿ ಇದೆ ವಿಭಿನ್ನ ರೀತಿ ನಾವು ಸ್ಫೂರ್ತಿಯಾಗಿ ಅದನ್ನು ಸ್ವೀಕರಿಸ ಎಲ್ಲರಿಗೂ ಒಳ್ಳೆಯದಾಗಲಿ ರಾಮದೇವರು ವಿವೇಕ ಬುದ್ಧಿ ಅನ್ನೋದು ಒಂದು ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್